व्यासाय भवनाशाय श्रीशाय पुनराशये हृद्याय शुद्ध विद्याय मध्वायचरमो नमः। हरि ओम। भारत पारिजात मधुताम गीताम उपनिबंध। सर्वज्ञाचार्यराद श्रीमदाचार्यरु श्रीमन् महाभारतवन्नु पारिजातक्के होलिसि ಆ ಪಾರಿಜಾತದಲ್ಲಿ ಇರುವ ಮಧು ಅಂದರೆ ಭಗವದ್ಗೀತಾ ಅಂತ ತಿಳಿಸ್ತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ ಅಂತ ಹೇಳುವಂತೆ ಭಗವಂತನ ತತ್ವಗಳನ್ನು, ಸನಾತನ ಧರ್ಮಗಳನ್ನು, ವರ್ಣಾಶ್ರಮ ಧರ್ಮಗಳನ್ನು, ವೇದೋಕ್ತ ಕರ್ಮಾನುಷ್ಠಾನಗಳನ್ನು ಮತ್ತು ವಿಶಿಷ್ಟವಾಗಿ ಭಗವಂತನ ಸರ್ವೋತ್ತಮತ್ವ ತತ್ವವನ್ನು ಜಗತ್ತಿಗೆ ಸಾರಿದವನು ಪರಮಾತ್ಮನೇ, ಕೃಷ್ಣ ಪರಮಾತ್ಮನ ರೂಪದಿಂದ. ಆದ್ದರಿಂದ ಇಂಥ ಶ್ರೀಮದ್ ಭಗವದ್ ಗೀತೆಯ ಈ ಪ್ರವಚನದ ಸರಣಿಯನ್ನು ನಡೆಸುವ ಸಂದರ್ಭದಲ್ಲಿ 11ನೇ ಅಧ್ಯಾಯದಲ್ಲಿ ಕೆಲವು ಶ್ಲೋಕಗಳನ್ನು ಅನುಸಂಧಾನ ಮಾಡೋಣ. ಇಲ್ಲಿ ಅರ್ಜುನ ಕೇಳ್ತಾರೆ, ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮ ಪ್ರಸ್ತಾಪ ಅಹಂ ಕೃತ್ನಶ್ಚ ಜಗತಃ ಪ್ರಭವ ಪ್ರಳಯಸ್ತಥಾ ಇದನ್ನು ಹೇಳುವ ಸಂದರ್ಭದಲ್ಲಿ ಪರಮಾತ್ಮ ಭಗವಂತನಿಂದನೇ ಇದನ್ನು ಅರ್ಜುನ ಹೇಳ್ತಾನೆ. ಭಗವಂತನಿಂದನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಅಷ್ಟಕಾರ್ಯವು ಮತ್ತು ವಿಶೇಷವಾಗಿ ನಾಶವಿಲ್ಲದಂಥ ಭಗವಂತನು, ಅವ್ಯಯನು, ಸರ್ವತಂತ್ರ ಸ್ವತಂತ್ರರು ಆದಂತಹ ಭಗವಂತನು ಉತ್ಪತ್ತಿ ನಾಶಾದಿಗಳನ್ನು ಜೀವರಾಶಿಗಳಿಗೆ ಹೇಳುವಂಥ ಈ ತತ್ವವನ್ನು ಮತ್ತು ಉತ್ಪತ್ತಿ ನಾಶರಹಿತನಾದವನು ಪರಮಾತ್ಮ ಅಂತ ಹೇಳುವ ಈ ಸಂದರ್ಭದಲ್ಲಿ ಭಗವಂತನ ಅದ್ಭುತವಾದ ಮಹಿಮೆಗಳನ್ನು ಭಗವಂತ ಹೇಳ್ತಾ ಬಂದಿದ್ದರೆ ಅದಕ್ಕೆ ಅರ್ಜುನ ಹೇಳ್ತಾನೆ, ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇತ್ವಂ ದರ್ಶಯನ್ಮಾಂ ಅಯಂ ಅವ್ಯಯಂ ಅಂತ. ಏನಂದರೆ ಅರ್ಜುನ ಕೇಳ್ತಾನೆ, ಭಗವಂತ ನಿನ್ನ ಅಚಿಂತ್ಯಾತ ಶಕ್ತಿಯಿಂದ ಸೃಷ್ಟಿಯಾದ ಅಟ್ಟಕರ್ತನಾಗಿದ್ದಿ, ಜೀವಜನಾತ್ಮಕವಾದ ಪ್ರಪಂಚವನ್ನು ನೇಮನ ಮಾಡ್ತಾ ಇದ್ದಿ, ಸರ್ವೋತ್ತಮನಾಗಿದ್ದಿ, ಸರ್ವತಂತ್ರ ಸ್ವತಂತ್ರನೂ ಅನಿಸ್ಕೊಂಡಿದ್ದಿ, ನಿನ್ನ ಅದ್ಭುತವಾದ ದೇಹವನ್ನು ಸಮಗ್ರ ಬ್ರಹ್ಮಾಂಡವೇ ವ್ಯಾಪಿಸಿಕೊಂಡಿದೆ, ಆ ಸಮಗ್ರ ಬ್ರಹ್ಮಾಂಡಕ್ಕೆ ಆಶ್ರಯ ಸ್ಥಾನ ನಿನ್ನ ಶರೀರ, ಈಶಾವಾಸ್ಯಮಿದಂ ಸರ್ವಂ ಎಂಬ ಉಪನಿಷತ್ ಮಂತ್ರವು ಕೂಡ ಅದನ್ನೇ ಹೇಳ್ತಾ ಇದೆ. ಆದ್ದರಿಂದ ಜಗತ್ತಿಗೆ ವ್ಯಾಪಿಸಿಕೊಂಡಿರುವ ನಿನ್ನ ಅಚಿಂತ್ಯಾತ್ಮಕವಾದ ನಿನ್ನ ಅದ್ಭುತವಾದ ನಿನ್ನ ರೂಪವನ್ನು ನಾನು ನೋಡಬಹುದು ಅಂತ ನಿನಗನಿಸಿದರೆ ನಿನ್ನ ರೂಪವನ್ನು ನನಗೆ ತೋರಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಯೋಗೇಶ್ವರ ತಥೋಮಿತ್ವಂ ದರ್ಶಯಾ, ನೀನು ನನಗೆ ತೋರಿಸಬಹುದು, ನಾನು ನೋಡಬಲ್ಲೆ ಅಂತ ನಿನಗನಿಸಿದರೆ ನೀನು ಆ ರೂಪವನ್ನು ನನಗೆ ತೋರಿಸ್ತೀಯಾ ಅಂಥೇಳಿ ಆ ಅರ್ಜುನ ಪರಮಾತ್ಮನನ್ನು ಕೇಳ್ತಾ ಇದ್ದರೆ ಆಗ ಪರಮಾತ್ಮ ಅಂತಾನೆ, ಶ್ರೀ ಭಗವಾನುವಾಚ ಪಶ್ಯಮೇ ಪಾತ್ರ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪರಮಾತ್ಮ ಅಂತಾನೆ ಅರ್ಜುನ, ಅಪ್ರಾಕೃತವಾದ ನನ್ನ ದೇಹ ಬಿಳಿ ಮೊದಲಾದ ಅನೇಕ ವರ್ಣಗಳಿಂದ ತುಂಬಿರುವಂತಹ ಅನೇಕ ಆಕಾರಗಳಿಂದ, ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾನಿ ಅನೇಕ ವರ್ಣಗಳಿಂದ, ಏನು ಅನೇಕ ಆಕಾರಗಳಿಂದ, ನೂರಾರು ಸಾವಿರಾರು ರೂಪಗಳಿಂದ ನಾನು ನನ್ನ ರೂಪವನ್ನು ತೋರಿಸ್ತೀನಿ, ಆ ರೂಪವನ್ನು ನೀನು ನೋಡು ಅಂತ ಪರಮಾತ್ಮ ಅಂದ. ಆ ಅನ್ನುವ ಸಂದರ್ಭದಲ್ಲಿ ಕೂಡ ಮುಂದಿರ್ತಾನೆ, ಏಕಸ್ಥಂ ಜಗತ್ಕೃತ್ನಂ ಪಶ್ಚಾತ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಛಾನ್ಯತ ದ್ರಷ್ಟು ಇಚ್ಛಸಿ. ಏನಂದರೆ ಗುಡಾಕೇಶ ಅಂತಿದೆ, ಗುಡಾಕೇಶ ಅಂದರೆ ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಬರೀತಾರೆ, ಗುಡಾಕ ಅಂದರೆ ನಿದ್ದೆ, ಈಶ ಅಂದರೆ ಗೆದ್ದವನು, ನಿದ್ದೆಯನ್ನು ಗೆದ್ದವನನ್ನು ಗುಡಾಕೇಶ ಅಂತ ಕರೀತಾರೆ. ಆ ನಿದ್ದೆಯನ್ನು ಗೆದ್ದಂಥ ಅರ್ಜುನನೇ ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವನೇ, ಜಗತ್ತಿನಲ್ಲಿ ಏನು ಬೇಕಾದ್ದು ತಡ್ಕೋಬೋದು, ನಿದ್ದೆ ತಡ್ಕೊಳಕ್ಕಾಗತ್ತಾ? ನಮಗೆ ಯೋಗ್ಯತೆ ಮೀರಿ ನಿದ್ದೆ ಬಂತು ಅಂದರೆ ಕೂತಲ್ಲೇ ನಿದ್ದೆ ಮಾಡಿಬಿಡ್ತೀವಿ. ಆದರೆ ನಿಜವಾಗಲೂ ನಿದ್ದೆಯನ್ನು ಗೆದ್ದವರು ಅಂದರೆ ಭೀಮಸೇನ ದೇವರು, ತದನಂತರದಲ್ಲಿ ಅರ್ಜುನ ಅಂತ ನಮ್ಮ ಶಾಸ್ತ್ರದಲ್ಲಿ ತಿಳಿಬೇಕು. ಇಲ್ಲಿ ನಿದ್ದೆಯನ್ನು ಗೆದ್ದಂಥವನೇ ಅಂತ ಸಂಭೋಗದನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ಅಂಥ ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವರು ಅಂತ ಅರ್ಥ. ಆ ಮಹಾನುಭಾವನಾದಂಥ ಅರ್ಜುನನನ್ನು ಕುರಿತು ಭಗವಂತ ಅಂತಾನೆ, ಸಕಲ ಚರಾಚರ ಪ್ರಾಣಿಗಳನ್ನು ಒಂದೇ ಕಡೆ ಇರುವಂತೆ ನಿನಗೆ ನಾನು ತೋರಿಸ್ತೇನೆ. ಸಕಲ ಎಲ್ಲ ಪ್ರಾಣಿಗಳನ್ನು ಒಂದೊಂದು ಒಂದೊಂದು ಕಡೆ ನೋಡಬೇಕಾಗತ್ತೆ, ಆದರೆ ನನ್ನ ದೇಹದಲ್ಲಿ ಸಮಗ್ರ ಬ್ರಹ್ಮಾಂಡ, ಅದರಲ್ಲಿ ವ್ಯಾಪಿಸಿಕೊಂಡಿರುವ ಸಕಲ ಚರಾಚರ ಪ್ರಪಂಚ ಎಲ್ಲ ನಿನಗೆ ಕೂತಲ್ಲೇ ಒಂದು ಕಡೆ ತೋರಿಸ್ತೀನಿ ಅಂತ ಪರಮಾತ್ಮ ಅಂದ.
ಅನ್ನೋ ಕಾರಣಕ್ಕೆ ನತುಮಾಂ ಶಕ್ಯಸೆ ದೃಷ್ಟುಂ ಅನೇನೈವ ಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ ಅಂದ ಪರಮಾತ್ಮ. ನೋಡಪ್ಪ, ಅಪ್ರಾಕೃತನಾದ, ಜ್ಞಾನಾನಂದಮಯನಾದ, ಸರ್ವತಂತ್ರ ಸ್ವತಂತ್ರನಾದ, ಸರ್ವ ಸಮರ್ಥನಾದ, ಪುರುಷೋತ್ತಮನಾದಂಥ ನನ್ನ ರೂಪವನ್ನು ನೀನು ನೋಡಬೇಕು ಅಂದರೆ ಅರ್ಜುನ ನಿನಗೆ ಈ ಕಣ್ಣಿಂದ ನೋಡಲಿಕ್ಕಾಗೋದಿಲ್ಲ. ಅದಕ್ಕೆ ದಿವ್ಯಂ ದದಾಮಿತೇ ಚಕ್ಷು, ನಿನಗೆ ದಿವ್ಯವಾದ ಕಣ್ಣನ್ನೇ ಕೊಡ್ತೀನಿ, ನನ್ನ ದಿವ್ಯವಾದ ಚಕ್ಷುಸ್ಸಿನಿಂದ ನಿನ್ನನ್ನು ನೋಡಬಹುದೇ ಹೊರತು ಈಗ ಪ್ರಸ್ತುತವಾದ ನಿನ್ನ ಕಣ್ಣಿಂದ ನನ್ನ ನೋಡಲಾರೆ ಅಂತ ನನ್ನ ಕೃಷ್ಣ ಪರಮಾತ್ಮ. ಇದು ಅರ್ಜುನಂಗಾಡಿದ ಮಾತು, ನಮ್ಮಂಥ ಸಾಮಾನ್ಯರಿಗಲ್ಲ. ಅರ್ಜುನ ಏರು ಇಲ್ಲಂತಾರೆ ವಾಸುದೇವ ಅರ್ಜುನ ಸಂವಾದ ರೂಪಾಂ ಭಗವತ್ ಸ್ವರೂಪ ಪರಾಂ ಸಾಕ್ಷಾತ್ ಇಂದ್ರಾವತಾರಸ್ಥ ಉತ್ತಮಾಧಿಕಾರಿಣಃ ಅಂತ ಮಧ್ವಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ. ಸಾಕ್ಷಾತ್ ಇಂದ್ರದೇವರ ಅವತಾರ ಸಂಭೂತರಾದ ಅರ್ಜುನ ಉತ್ತಮಾಧಿಕಾರಿ, ಅಪರೋಕ್ಷ ಜ್ಞಾನಿ, ದೇವತೆಗಳ ರಾಜ, ಇಷ್ಟೆಲ್ಲ ಇರುವಂತ ಇಂದ್ರದೇವರೇ ಅರ್ಜುನ ಆಗಿ ಬಂದಿದ್ದಾನೆ. ಅಂಥ ಅರ್ಜುನನಿಗೆ ದೇವತಾ ಶರೀರ ಅದು, ಅಂಥ ದೇಹದಿಂದ ಕೂತಿರುವ ಶ್ರೇಷ್ಠವಾದ ಇಂದ್ರದೇವರ ಅಂಶರಾದ ಅರ್ಜುನನಿಗೆ ಆ ಶರೀರದ ಆ ಕಣ್ಣಿಂದ ನನ್ನನ್ನು ನೋಡಕ್ಕೆ ಆಗೋದಿಲ್ಲ ಅಂತ ಹೇಳೋದಾದ್ರೆ ಕಿಮುತ ಅಸ್ಮಾಕಂ ವಿಷಯ ಅಂತ ಶಾಸ್ತ್ರದಲ್ಲಿ. ಇನ್ನು ನಮ್ಮಂಥ ಪಂಚಭೌತಿಕ ದೇಹದಿಂದ ಮಾನುಷಾನ್ನವನ್ನು ತಿಂದುಕೊಂಡು ಭೂಲೋಕದಲ್ಲಿ ಹೇಗೆ ಬೇಕಾಗಿ ಸಂಚಾರ ಮಾಡುವ ಸಾಧಾರಣ ಮನುಷ್ಯರ ಕಣ್ಣಿಗೆ ದೇವರು ಕಂಡಾನ. ಆದ್ದರಿಂದ ಆ ಪರಮಾತ್ಮ ಅವರಿಗಂತಾನೆ ಜ್ಞಾನ ಚಕ್ಷುಷನ್ನು ಕೊಡ್ತೀವಿ. ಯಾಕಂದರೆ ಸಾಮಾನ್ಯ ಹೇಳ್ತಾ ಇರ್ತಾರೆ ಶಾಸ್ತ್ರದಲ್ಲಿ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಹೇ ಜಗದಂಬ ಅಂತ ದಾಸವಾಣಿ ಇದೆ ರೀ. ಯಾಕೆಂದರೆ ಸಕಲ ವೇದಗಳಿಗೂ ಶಾಸ್ತ್ರಗಳಿಗೂ ಮುಖ್ಯಾಭಿಮಾನಿನಿ ಲಕ್ಷ್ಮೀದೇವಿ. ನಾವು ಮಾತನಾಡೋಕ್ಕೆ ಶಕ್ತಿ ಬರಬೇಕು ಅಂದರೆ, ಓದಿದ್ದು ಜ್ಞಾಪಕ ಉಳಿಬೇಕು ಅಂದರೆ, ನಾವು ಓದಬೇಕು ಅಂದರೆ, ಓದಿದ್ದು ನಮಗೆ ಅರ್ಥ ಆಗಬೇಕು ಅಂದರೆ, ಇದಿಷ್ಟಕ್ಕೂ ಲಕ್ಷ್ಮೀದೇವಿಯ ದಯ ಇರಬೇಕು. ಮಹಾಲಕ್ಷ್ಮೀ ದೇವಿಯ ದಯ ಇಲ್ಲದೇ ಇದ್ದರೆ ನಮಗೆ ಅದು ಅರ್ಥವೇ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ದಾಸರಾಯರು ಹೇಳಿದ್ದು, ನಮಗೆ ಹೊಸ ಕಣ್ಣು ಹಚ್ಚಮ್ಮ, ಪರಮಾತ್ಮನ ನೋಡಬೇಕು ಅಂದರೆ ಹೊಸ ಕಣ್ಣು ಬೇಕು ನಮಗೆ. ಯಾವ ಕಣ್ಣು? ಜ್ಞಾನ ಕಣ್ಣನ್ನು, ಜ್ಞಾನ ಚಕ್ಷಸ್ಸನ್ನು ಕೊಡೋದು ಅಂತ. ಪರಮಾತ್ಮನನ್ನು ತಿಳಿಲಿಕ್ಕೆ ಜ್ಞಾನೇನೈವಲ್ವ, ಜ್ಞಾನದಿಂದ ಪರಮಾತ್ಮನನ್ನು ತಿಳಿಬಹುದೇ ಹೊರತು ಪ್ರತ್ಯಕ್ಷಕ್ಕೆ ಪರಮಾತ್ಮ ವಿಷಯನಲ್ಲ ಅಂತ ಶಾಸ್ತ್ರ ಹೇಳಿದಂತೆ. ಆಗ ಪರಮಾತ್ಮ ನಿನಗೆ ಐಶ್ವರ್ಯಂ ಈಶ್ವರಂ ಭೂತಂ ಶ್ರೇಷ್ಠವಾದ ನಿನಗೆ ಅತಸ್ತೇ ದಿವ್ಯಂ ಅಲೌಕಿಕಂ ಚಕ್ಷು ದದಾಮಿ ದರ್ಶನ ಶಕ್ತಿಂ ದದಾಮಿ ಅಂದರೆ ಬೇರೆ ಕಣ್ಣನ್ನು ಪರಮಾತ್ಮ ತಮ್ಮ ಮುಂದಲ್ಲಿ ಅಂಟಿಸಿದ ಅಂತ ಅರ್ಥ ಮಾಡ್ಕೋಬಾರ್ದು. ಕಣ್ಣು ಕೊಟ್ಟ ಅಂದರೆ ಆ ಇರುವ ಕಣ್ಣಿಗೆ ಅದ್ಭುತವಾದ ದೃಶ್ಯವನ್ನು ನೋಡುವ ಶಕ್ತಿಯನ್ನು ಕೊಟ್ಟ ಅಂತ ರಾಯರು ವ್ಯಾಖ್ಯಾನದಲ್ಲಿ ಬರೀತಾರೆ. ಅದಕ್ಕೆ ಅತಸ್ತೇ ದಿವ್ಯಂ ಅಲೌಕಿಕಂ ಚಕ್ಷುಹು ದದಾಮಿ ದರ್ಶನ ಶಕ್ತಿಂ ದದಾಮಿ ಅಂತ ಅರ್ಥ. ದರ್ಶನ ಶಕ್ತಿ ಅಂದರೆ ಏನು? ಕಣ್ಣು ಚೇಂಜ್ ಮಾಡಲಿಲ್ಲ, ಇದೇ ಕಣ್ಣು. ಆ ಕಣ್ಣಿಗೆ ಆ ಶಕ್ತಿಯನ್ನು ಕೊಟ್ಟ ಪರಮಾತ್ಮ ವಿಶೇಷ ದಿವ್ಯ ಶಕ್ತಿಯನ್ನು ಕೊಟ್ಟ. ಆ ಶಕ್ತಿಯಿಂದ ನನ್ನನ್ನು ನೋಡು ಅಂತ ಪರಮಾತ್ಮ ಅಂತಾನೆ. ಆ ಪರಮಾತ್ಮನನ್ನು ನೋಡ್ತಾನೆ ಆ ಅರ್ಜುನ. ಏನಿದು ಭಗವಂತನ ರೂಪವನ್ನು? ಅನೇಕ ವಕ್ರ ನಯನ, ಅನೇಕಾದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದ್ಯಯ ಆಯುಧಂ ಚತಾಯುಧಂ. ಅನಂತ ಮುಖಗಳು, ಅನಂತ ಕಣ್ಣುಗಳು, ಅನಂತ ರೂಪ, ಅನಂತ ಅದ್ಭುತವಾದ ದರ್ಶನ ಪರಮಾತ್ಮಂದು. ಅನಂತ ದಿವ್ಯ ಆಭರಣಗಳಿಂದ ಯುಕ್ತನಾಗಿದ್ದಾನೆ. ದಿವ್ಯವಾದ ಅನೇಕ ಕೈಯಲ್ಲಿ ಹಿಡಿದಿರುವ ಆಯುಧಗಳು. ಈ ಪರಮಾತ್ಮನ ರೂಪವನ್ನು ಪರಮಾತ್ಮ ತೋರಿಸ್ತಾನೆ. ದಿವ್ಯಂ ದಿವ್ಯಮಾಲಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಎಂತದ್ದು ದಿವ್ಯವಾದ ಮಾಲೆಗಳನ್ನು ಧರಿಸಿದ್ದಾನೆ. ವೈಜಯಂತಿ ಮಾಲೆ ಹಾಕ್ಕೊಂಡಿದ್ದಾನೆ, ವರಮಾಲ ಹಾಕ್ಕೊಂಡಿದ್ದಾನೆ, ಅನೇಕ ವಿಧವಿಧ ಪರಮಾತ್ಮ ವಸ್ತ್ರಗಳನ್ನು ಧರಿಸಿದ್ದಾನೆ, ಪೀತಾಂಬರಗಳನ್ನು ದಿವ್ಯವಾದ ಗಂಧದಿಂದ ಅನುಲೇಪನ ಮಾಡಿಕೊಂಡಿದ್ದಾನೆ. ಆಶ್ಚರ್ಯಕರವಾದ ರೂಪದಿಂದ ನಿಂತಿದ್ದಾನೆ, ಮತ್ತು ಲೀಲಾತ್ಮಕವಾದದ್ದು, ಆಮೇಲೆ ಜಯರೂಪವಾದದ್ದು, ಜೊತೆಗೆ ಪ್ರಕಾಶ ರೂಪವಾದದ್ದು. ದೇವಂ ಅನಂತಂ ವಿಶ್ವತೋಮುಖಂ ಸರ್ವಾಶ್ಚರ್ಯಮಯಂ. ನೋಡಿದ ತಕ್ಷಣ ಎಲ್ಲರಿಗೂ ಆಶ್ಚರ್ಯ, ಏನು ರೂಪನಪ್ಪ, ಪ್ರಶಂಸನೀಯವಾದಂಥ ರೂಪ ಅಂತೆ. ರಮಾಬ್ರಹ್ಮಾದಿ ಸಕಲ ದೇವತೆಗಳಿಂದ ಪ್ರಶಂಸನೀಯ. ಪ್ರಶಂಸನೀಯ ಅಂದ್ರೆ ಏನು? ಪರಮಾತ್ಮನಿಗೆ ಸಮನಾದ ರೂಪ ಮತ್ತೊಬ್ಬರಿಗಿಲ್ಲ ಅಂತ ರಮಾಬ್ರಹ್ಮಾದಿಗಳು ಉಪಾಸನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಅಂಥ ರೂಪ, ಪರಮಮಂಗಳ ರೂಪವಾದ ಪರಮಾತ್ಮನ ರೂಪವನ್ನು ವಿಶೇಷವಾಗಿ ಪರಮಾತ್ಮ ದರ್ಶನ ಮಾಡಿಸ್ತಾ ಇದ್ದಾನೆ. ತತ್ರೈಕಸ್ಥಂ ಜಗತ್ಕೃತ್ನಂ ಪ್ರವಿಭಕ್ತಮನೇಕಥ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ ಇಲ್ಲಂತಾರೆ. ಆ ಪರಮಾತ್ಮನ ದೇವದೇವೋತ್ತಮನಾದಂತಹ ದೇವತಾ ಶಿಖಾಮಣಿಯಾದಂತಹ ಪರಮಾತ್ಮನ ಶರೀರ ವಿಶ್ವರೂಪವನ್ನು ತೋರಿಸಿದಾಗ ಅದರಲ್ಲಿ ಪಾಂಡುಪುತ್ರ ಎಲ್ಲರೂ, ದೇವತೆಗಳು, ದಾನವರು, ಮಾನವರು ಮುಂತಾದ ಅನೇಕ ಪ್ರಕಾರಗಳಿಂದ ಎಲ್ಲ
ಎಲ್ಲ ಜೀವರಾಶಿಗಳನ್ನ ಆ ಪರಮಾತ್ಮನ ಮುಖದಲ್ಲೇ ನೋಡ್ತಾ ಇದ್ದಾರೆ ಅಂತ ಅಂದ್ರು. ಅಷ್ಟೇನಾ? ಅಷ್ಟೇ ಅಲ್ಲ, ಪಶ್ಯಾಮಿ ದೇವಾಂ ಸವದೇವ ದೇಹೇ ಸರ್ವಾಂಸತಾಭೂತ ವಿಶೇಷ ಸಂಘ ಬ್ರಹ್ಮಾಣನೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನುರಾಂಶ ದಿವ್ಯಾನ್. ಈ ರೀತಿಯಾಗಿ ಪಶ್ಯಾಮಿ ದೇವಾಂ ಸದ ಸವದೇವ ದೇಹ ಅಂದ್ರೆ ನಿನ್ನ ದೇಹದಲ್ಲಿ ಎಲ್ಲಾ ದೇವತೆಗಳನ್ನು ಪ್ರಾಣಿ ವಿಶೇಷಗಳನ್ನ ಸಮೂಹಗಳನ್ನ ಮತ್ತು ಚತುರ್ಮುಖ ಬ್ರಹ್ಮದೇವರನ್ನ ಕಮಲಾಸನ ಚತುರ್ಮುಖನಲ್ಲಿ ಆಶ್ರಿತರಾದ ಮಹಾರುದ್ರದೇವರನ್ನ ಋಷಿಗಳನ್ನ ಅದ್ಭುತ ಸರ್ಪಗಳನ್ನ ಎಲ್ಲ ಜೀವರಾಶಿಗಳನ್ನು ನಿನ್ನಲ್ಲಿ ಕಾಣ್ತಾ ಇದ್ದೀನಿ ಅಂತ ಅವನು ಸ್ತೋತ್ರ ಮಾಡ್ತಾನೆ. ಆಮೇಲೆ ಅನೇಕ ಬಾಹುಧರ ವಕ್ತ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅಂದ್ರೆ ಅಯ್ಯೇ, ಪರಿಪೂರ್ಣನಾದ ಜಗತ್ಪತಿಯಾದ ಪರಮಾತ್ಮನೇ, ನಿನಗೆ ಅನಂತ ಬಾಹುಗಳು, ಅನಂತ ಉದರಗಳು, ಅನಂತ ಮುಖಗಳು, ಅನಂತ ಕಣ್ಣುಗಳು, ಅನಂತ ನಿನ್ನ ರೂಪವೇ ಅನಂತ. ಇಂಥ ಅನಂತನಾದ ನಿನ್ನನ್ನ ನೋಡ್ತಾ ಇದ್ದೀನಿ. ನಿನ್ನ ಆದಿ ಮಧ್ಯ ಅಂತ್ಯವನ್ನ ತಿಳಿಯದೆ ಹೋಗಿದ್ದೇವೆ, ನಮಗೆ ಕಾಣಿಸ್ತಾ ಇಲ್ಲ ಸ್ವಾಮಿ. ನಿನ್ನ ಆದಿ ಮಧ್ಯ ಮತ್ತು ಅಂತ್ಯಗಳನ್ನ ನೋಡಲಿಕ್ಕೆ ನಮ್ಮ ಕೈ ಸಾಧ್ಯ ಇಲ್ಲ ಅಂತ ವಿಶೇಷವಾಗಿ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅವರ ಧ್ಯಾವ ಪೃಥಿವ್ಯೋ ನಿಧಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ ದೃಷ್ಟ್ವಾದ್ಭುತಂ ರೂಪಮುಕ್ತಂ ಪ್ರವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್ ಇಲ್ಲಂತಾರೆ. ಶ್ರೀಮನ್ಯಾಯ ಸುಧಾದಲ್ಲೂ ಕೂಡ ಶ್ರೀಮತಿ ಟೀಕಾಕೃತ್ಪಾದರು ಈ ಮಾತನ್ನೇ ತಗೊಂಡಿದ್ದಾರೆ. ಪರಮಾತ್ಮನ ರೂಪವನ್ನ ಅಚಿಂತ್ಯದ್ಭುತರಾದ ಆಕಾಶ ಭೂಮಿ ಬ್ರಹ್ಮಾಂಡವನ್ನೇ ಒಂದು ಮಾಡಿಕೊಂಡು ನಿಂತಿರುವ ಭಗವಂತನ ಅಪಾದ ಮೌಲಿ ಪರ್ಯಂತಂ ಇದನ್ನು ಪರಮಾತ್ಮನ ಆ ರೂಪವನ್ನು ನೋಡಿ ವಿಶೇಷ ಸ್ತೋತ್ರ ಮಾಡಿದ್ದಾನೆ ಅರ್ಜುನ ಅಂತ ತಿಳಿಸ್ತಾರೆ. ಆದ್ದರಿಂದ ಇಂತಹ ಸರ್ವೋತ್ತಮನಾದಂತಹ ಭಗವಂತನನ್ನು ನೋಡುತ್ತಾ ಅಲ್ಲಂತಾರೆ, ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾನಿ ಬಾಲಸಂಘೈ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈ. ರಾಜರ ಸಮೂಹಗಳಿಂದ ಕೂಡಿರುವಂತಹ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳು ನಿನ್ನ ಬಾಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಸೂತಪುತ್ರನಾದ ಕರ್ಣ ಎಲ್ಲರೂ ಶ್ರೇಷ್ಠ, ಎಲ್ಲ ಸೇರಿಕೊಂಡು ನಿನ್ನ ಬಾಯಿಯಿಂದ ಪ್ರವೇಶ ಮಾಡ್ತಾ ಇದ್ದಾರೆ. ಅವರನ್ನು ನುಂಗುತ್ತಾ ಇದೆಯಾ ನೀನು? ಕೆಲವರು ನಾಲಿಗೆಯಿಂದ ಜಾರಿ ಕೆಳ ಜಾರ್ತಾ ಇದ್ರೆ, ಅವನ ನಾಲಿಗೆಯಿಂದ ಪರಮಾತ್ಮ ಹಲ್ಲಿನ ಸಂಧಿಯಿಂದ ಎಲ್ಲರೂ ಆಚೆ ಬರ್ತಾ ಇದ್ರೆ, ಅಷ್ಟು ದೊಡ್ಡ ದೇಹ ನಮ್ಮ ಪರಮಾತ್ಮನ ರೂಪ ದುರ್ಯೋಧನಾದಿಗಳು ಆ ನಾಲಿಗೆಯಿಂದ ಪರಮಾತ್ಮ ಸವರ್ಕೊಂಡು ಮತ್ತೆ ಅವ್ರನ್ನ ಬಾಯಿಯೊಳಗೆ ಎಳ್ಕೊತಾ ಇದ್ದಾರಂತೆ. ಈ ರೀತಿಯಾದ ಅದ್ಭುತವಾದ ರೂಪ ವಕ್ತಾಣತೆ ಪರಮಾಣಾಮಿಷಂತಿ ದಂಶಾಕರಾರಾನಿ ಭಯಾನಕಾನಿ. ಇಂಥ ಒಂದು ಧೃತರಾಷ್ಟ್ರ ಮಕ್ಕಳೇ ಮುಂತಾದವರು ಕೋರೆ ಹಲ್ಲುಗಳಿಂದ ವಿರೂಪಗಳಾದ ಭಯಂಕರವಾದ ನಿನ್ನ ಮುಖಗಳನ್ನು ಪ್ರವೇಶ ಮಾಡ್ತಾ ಇದ್ದಾರೆ ತ್ವರೆಯಿಂದ. ಆದ್ದರಿಂದ ಸಾಯುವವರು, ಹಲ್ಲುಗಳ ಎಳೆಗಳಲ್ಲಿ ಸಿಕ್ಕಿಕೊಂಡವರು ಪುಡಿಪುಡಿಯಾಗಿರುವುದನ್ನು ಅವನು ನೋಡ್ತಾ ಇದ್ದಂತ ಅರ್ಜುನ. ಈ ರೀತಿಯಾಗಿ ದೈತ್ಯರನ್ನು ಪರಮಾತ್ಮ ನಾಶ ಮಾಡ್ತಾ ಇರೋದು ಕೂಡ ತನ್ನ ವಿಶ್ವರೂಪದಲ್ಲಿ ತೋರಿಸ್ತಾನೆ. ಅಂತಹ ಪರಮಾತ್ಮನನ್ನು ಅರ್ಜುನ ಸ್ತೋತ್ರ ಮಾಡ್ತಾನಂತೆ. ತ್ವಮಾದಿದೇವ ಪುರಾಣ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ವಯಾಶತಂ ವಿಶ್ವಮನಂತ ರೂಪ ಅಂತ ಹೇಳಿ ವಿಶೇಷ ಸ್ತೋತ್ರವನ್ನು ಮಾಡಿದ. ಅದಕ್ಕೆ ನೀನೇ ಆದಿದೇವ, ತ್ವಮಾದಿದೇವ, ಸೃಷ್ಟಿ ಆದಿಯಲ್ಲಿದ್ದವನು ನೀನೇ. ಪುರುಷ ಪರಿಪೂರ್ಣವಾದ ಷಡ್ಗುಣಗಳಿಂದ ಪರಿಪೂರ್ಣನಾಗಿದ್ದಿ, ಸನಾತನ ಅನಿಸಿಕೊಂಡಿದ್ದಿ, ಆಮೇಲೆ ಜಗತ್ತಿಗೆ ಶ್ರೇಷ್ಠನಾಗಿದ್ದಿ, ಜಗತ್ತಿಗೆ ಆಶ್ರಯನಾಗಿದ್ದಿ, ಎಲ್ಲವನ್ನು ಸರ್ವಜ್ಞ, ಸರ್ವವನ್ನು ತಿಳಿದಿದ್ದಿ, ಎಲ್ಲರಿಂದ ತಿಳಿಲಿಕ್ಕೆ ಯೋಗ್ಯನಾದವನಾಗಿದ್ದಿ. ರಮಾಬ್ರಹ್ಮಾದಿಗಳಿಂದ ಉಪಾಸನೆ ಮಾಡಿದರೆ ಆ ಉಪಾಸನೆಗೆ ಜ್ಞಾನ ಬರುತ್ತೆ, ಆ ಜ್ಞಾನಕ್ಕೆ ವಿಷಯ ನೀನಾಗಿದ್ದಿ. ಆದ್ದರಿಂದ ಸರ್ವ ಜ್ಞಾನಕ್ಕೂ ಸರ್ವತ್ತಾ ಸರ್ವದಾ ಸರ್ವನೀತಿಯಿಂದಲೂ ನೀನೇ ಜ್ಞಾನಕ್ಕೆ ವಿಷಯ, ನೀನೇ ಸರ್ವೋತ್ತಮನಾಗಿದ್ದಿ ಅಂತ, ಸರ್ವತ್ರ ವ್ಯಾಪಿಸಿಕೊಂಡಿದ್ದಿ ಅಂತ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾ ಆ ಭಗವಂತನಿಗೆ ಈ ರೀತಿಯಾಗಿ ಆ ಮಹಾನುಭಾವ ಸ್ತೋತ್ರ ಮಾಡ್ತಾನೆ. 11ನೇ ಅಧ್ಯಾಯ ಪರಿಪೂರ್ಣವಾದ ಶ್ರೇಷ್ಠ 55 ಶ್ಲೋಕಗಳಿಂದ ಅದ್ಭುತವಾಗಿ ಪರಮಾತ್ಮನ ರೂಪವನ್ನು ಅರ್ಜುನ ವರ್ಣನ ಮಾಡ್ತಾನೆ. ಇಂಥ ಅರ್ಜುನನಿಂದ ಸ್ತುತ್ಯನಾದಂಥ ಪರಮಾತ್ಮನು ಮತ್ಕರ್ಮ ಕೃತ್ ಮತ್ ಪರಮಃ ಮದ್ಭಕ್ತ ಸಂಘವರ್ಜಿತ ನಿರ್ವೈರಃ ಸರ್ವಭೂತೇಶು ಯಃ ಸಮಾವೇತಿ ಪಾಂಡವ. ಈ ಮಾತನ್ನು ಆಡ್ತಾ ಕೃಷ್ಣ ಪರಮಾತ್ಮ ತನ್ನ ರೂಪವನ್ನು ತೋರಿಸಿ ಅಂತಾನೆ, ನಾನೇ ಸರ್ವೋತ್ತಮ ಅಂತ ತಿಳಿ. ಉತ್ತಮ ಪುರುಷಸ್ತನ್ಯಃ ಪರಮಾತ್ಮೇತಿ ಉದಾಹೃತ ಅಂತ ಮುಂದೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಭಗವಂತ. ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾದ ಕಾರಣ ನನ್ನನ್ನು ಪುರುಷೋತ್ತಮ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ನಾನು ಪುರುಷೋತ್ತಮ, ನನ್ನನ್ನು ಪುರುಷೋತ್ತಮ ಅಂತ ನೀವು ಉಪಾಸನೆ ಮಾಡು,
ನಿನಗೆ ಮೋಕ್ಷ ನಾನು ಕೊಡ್ತೀನಿ ಅಂತ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಈ ರೀತಿಯಾಗಿ ಭಗವಂತನಿಂದ ಅನುಗ್ರಹಿತನಾಗಿ ಯಾವ ಅರ್ಜುನ ನಾನು ಹೇಳುವ ಕರ್ಮವನ್ನು ನೀನು ಮಾಡು, ಯುದ್ಧ ಅನ್ನೋದು ನಿನಗೆ ಕ್ಷತ್ರಿಯರಿಗೆ ವಿಹಿತವಾದ ಕರ್ಮ, ದುಷ್ಟರ ಶಿಕ್ಷಣೆ ಶಿಷ್ಟ ಪರಿಪಾಲನೆ ಅನ್ನೋದು ಕ್ಷತ್ರಿಯರ ಮುಖ್ಯ ಕರ್ತವ್ಯ, ನೀನು ಕ್ಷತ್ರಿಯನಾದ ಕಾರಣ ನನ್ನ ಉಪದೇಶವನ್ನು ಕೇಳು, ನನ್ನ ಅನುಗ್ರಹದಿಂದ ನೀನು ವಿಜಯಶಾಲಿಯಾಗುವಂತ ಪರಮಾತ್ಮ ಅರ್ಜುನನನ್ನು ಕುರಿತು ತನ್ನ ವಿಶ್ವರೂಪವನ್ನು ತೋರಿಸಿ ಅವನಿಂದ ಸ್ತುತ್ಯನಾಗಿ ಅವನನ್ನು ಅನುಗ್ರಹ ಮಾಡಿದ್ದಾನೆ ಎಂಬ ವಿಷಯಕ್ಕೆ ನಮಗೆ 11ನೇ ಅಧ್ಯಾಯವನ್ನು ಸಮಾಪ್ತಿ ಮಾಡ್ತಾರೆ. ಈ ರೀತಿಯಾಗಿ ಈ ಒಂದು ಭಗವದ್ಗೀತೆಯ ಪ್ರವಚನದ ಮಾಲಿಕೆಯನ್ನು ಭಕ್ತಿ ಸುಧಾ ಚಾನೆಲ್ ಅವರು ಏನು ವೈಭವದಿಂದ ಈ ದೊಡ್ಡ ಜ್ಞಾನ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅವರಿಗೂ ಅವರ ತಂಡಕ್ಕೂ ಅವರ ಪರಿವಾರಕ್ಕೂ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಪರಮಾತ್ಮ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯವನ್ನು ಕರುಣಿಸಲಿ ಅಂತ ನಮ್ಮ ಉಪಾಸ್ಯಮೂರ್ತಿ ಶ್ರೀರಾಮದೇವರಲ್ಲಿ ಪ್ರಾರ್ಥಿಸ್ತೇವೆ. ಹರಿಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.